ಸರ್ ಎಲೆಕ್ಟ್ರಿಕಲ್ ಬಸ್ಸಸ್ ಕೂಡ ಟೆಂಡರ್ ಕರೆದಿಲ್ಲ ಡಿಸಿಷನ್ ಮಾಡಲ್ಲೇ ಕರ್ನಾಟಕ ಎಲೆಕ್ಟ್ರಿಕಲ್ ಬಸ್ಗೆ ಟೆಂಡರ್ ಆಗಿದೆ. ಜಿಸಿಸಿ ಅಂದ್ರೆ ಗ್ರಾಸ್ ಕಾಸ್ಟ್ ಇದ್ರಲ್ಲಿ ಬಸ್ ಅವ್ರದ್ದು ಮತ್ತೆ ಇವ್ರ ಚಾಲಕರು ಅವ್ರದ್ದು ಕಂಡಕ್ಟರ್ ಮಾತ್ರ ನಂಬಿರ್ತಾರೆ ಕಿಲೋಮೀಟರ್ ಇಷ್ಟು ಅಂತ ಕೊಡ್ಬೇಕು. ಅದು ಬಿಡ್ಡಲ್ಲಿ ಬಂದು ಯಾರು ಪಾರ್ಟಿಸಿಪೇಟ್ ಮಾಡಿದ್ರೆ ಅವಾಗ ನಾವು ಎಲೆಕ್ಟ್ರಿಕ್ ಬಸ್ಸಸ್ ಈ ಭಾಗಕ್ಕೆ ಕೊಡ್ಬೋದು. ಈಗಾಗಲೇ KSRTC ನಲ್ಲಿ ಬಂದಿದೆ, BMTC ನಲ್ಲಿ ಬಂದಿದೆ, ಈ ಭಾಗಕ್ಕೆ ಟೆಂಡರ್ ಕರೆದಾಗಿಲ್ಲ. ನಿಮ್ಮ ಕಾಂಗ್ರೆಸ್ ಅಲ್ಲಿ ಪ್ರಣಾಳಿಕೆಯಲ್ಲಿ ಈ ಬಸ್ ಡ್ರೈವರ್ಗಳಿಗೆ ಮತ್ತು ಎಂಪ್ಲಾಯಿಗಳಿಗೆ ಒಂದು ಸಮಾನ ವೇತನ ಕೊಡ್ತೀವಿ ಮತ್ತು ಅವ್ರಿಗೆ ಪೆನ್ಷನ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ, ಮತ್ತೆ ಅದಾಗ್ಲೇ ಇಲ್ಲ. ಇಲ್ಲಿ ಈಗ ನಾವು 5 ಗ್ಯಾರಂಟಿಗಳು ಕಾರ್ಯಗತ ಮಾಡಿದ್ದೀವಿ, ಇನ್ನು 75 ಭರವಸೆಗಳನ್ನ ಕೊಟ್ಟಿದ್ದೀವಿ ನಾವು. 75 ಭರವಸೆ ಇದೆ, ಎಲ್ಲಾ ಭರವಸೆಗಳು ಒಂದೇ ಬಜೆಟ್ ಅಲ್ಲಿ ಮಾಡಕ್ ಆಗ್ಲಿಲ್ಲ ಅಂತಂತ ಮಾಡ್ತಾರೆ. ಇದು ಪ್ರಿಯಾರಿಟಿ ಮೇಲೆ ಮಾಡ್ತಾರೆ. ಕಾರ್ಮಿಕರು ಇಲ್ಲಿ ನಮ್ಮ ಇಲಾಖೆಯ ನೌಕರ ವರ್ಗದವರು ಒಂದು ಪ್ಲಸ್ ನಮ್ಮ ರಾಜ್ಯ ಸರ್ಕಾರದ ಎಂಪ್ಲಾಯೀಸ್ ಇದಾರಲ್ಲ ಅವ್ರದ್ದು ಬೇಡಿಕೆ ಇಲ್ಲಿದೆ, ಅದನ್ನೆಲ್ಲ ಕೂಡ ಮಾಡ್ತಾರೆ. ಜನ ಬಹಳಷ್ಟು ಜನ ಮಾಡ್ತಾ ಇದ್ದಾರೆ. ಆದ್ರೆ ರಾಮನಿಗಾಗಿ ಶಬರಿ ಕಾಯ್ದಂತ ಸ್ಥಳ ರಾಮದುರ್ಗದಲ್ಲಿದೆ. ಆ ಶಬರಿಯ ಕೊಲ್ಲ ಇವತ್ತು ಅಭಿವೃದ್ಧಿಗಾಗಿ ರಾಮಲಿಂಗಾರೆಡ್ಡಿಯವರನ್ನ ಕಾಯ್ತಾ ಇದ್ದಾರೆ. ಅಶೋಕ್ ಅವ್ರು ಹೇಳಿದ್ದಾರೆ, ಅಶೋಕ್ ಪಟ್ಟಣ್ ಅವ್ರು ಹೇಳಿದ್ದಾರೆ ಮುಂದಕ್ಕೆ ಅದು ಮಾಡೋಣ ಬಿಡಿ. ಶಕ್ತಿ ಯೋಜನೆಯಿಂದ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಆಗಿದೆ, ಅದ್ರ ತಕ್ಕಂಗೆ ಬಸ್ ಸಿಕ್ಕಿಲ್ಲ. ಅದಕ್ಕೆ ಬಸ್ಸುಗಳು, ಹೌದು ನಿಜ, ಬಸ್ಸುಗಳು ಹೆಚ್ಚು ಆಗ್ಬೇಕಾಗಿತ್ತು. ಹಿಂದೆ 4 ವರ್ಷದಲ್ಲಿ ಒಂದು ಬಸ್ಸು ತಗೊಂಡಿಲ್ಲ, ಯಾಕಂದ್ರೆ ಇಲ್ಲೇ ಇದಾರೆ ಕೇಳಿ ನಮ್ಮ MD ಇದಾರೆ, ಒಂದು ಬಸ್ಸು ತಗೊಂಡಿರ್ಲಿಲ್ಲ. ಈಗ ನಾವು ಪ್ರಾರಂಭ ಮಾಡಿದೀವಿ, ಒಟ್ಟು 5,800 ಬಸ್ಗೆ ಪ್ಲಾನ್ ಮಾಡಿದೀವಿ. ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ಕನಿಷ್ಠ ಒಂದು 5,000 ಬಸ್ ಆದ್ರೂ ಬಂದೇ ಬರುತ್ತೆ 4 ಕಾರ್ಪೊರೇಷನ್ ಸೇರಿ. ಯಾವ್ದಾರ ಒಂದೆರಡು ಟೆಂಡರ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಲೇಟ್ ಆಗ್ಬೋದು. ಇಲ್ಲ ಇಲ್ಲ, ಎಲ್ಲ ಸ್ವಾಯತ್ತ ಸಂಸ್ಥೆಗಳೀಗ ಎಲ್ಲ ಅಧಿಕಾರ ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ, BMTCಗೆ ಎಲ್ಲ ಕೊಟ್ಬಿಟ್ಟಿದೀವಿ. ಈವನ್ ಬಸ್ ಪರ್ಚೇಸ್ ಇಂದ ಹಿಡಿದು ಪ್ರತಿಯೊಂದು ಅವ್ರಿಗೆ ಏನ್ ಬೇಕೋ ಅದನ್ನೆಲ್ಲ ಕೂಡ ಅವರೇ ಮಾಡ್ಕೊಂಡು ಹೋಗ್ಬೇಕು. ಇನ್ಮೇಲೆ ಕನ್ನಡಪುರ ತಾಲೂಕಿನಲ್ಲಿ ಗಾಡಿ ನಿಂತಿನಲ್ಲಿ ಬಹಳಷ್ಟು ಜನ ಮಕ್ಕಳು ಇದ್ದಾರೆ. ಅದಕ್ಕೆ ಹೇಳಿದ್ದು ಈಗ ನಿಜಾನೇ, ನಾನು ಹಿಂದೆ 4 ವರ್ಷ ಒಂದ್ ಬಸ್ಸು ತಗೊಂಡಿರ್ಲಿಲ್ಲ. ಸುಮಾರು 14,000 ಜನ ರಿಟೈರ್ಮೆಂಟ್ ಆಗಿದ್ದು 2016ರಲ್ಲಿ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ರಿಕ್ರೂಟ್ಮೆಂಟ್ ಮಾಡಿದ್ದು. ಈಗ 9,000 ಜನಕ್ಕೆ ಅನುಮತಿ ಕೊಟ್ಟಿದ್ದಾರೆ ರಿಕ್ರೂಟ್ಮೆಂಟ್. ಕಲ್ಯಾಣ ಕರ್ನಾಟಕ ಆಗೋಯ್ತು, ವಾಯುವ್ಯ ಕರ್ನಾಟಕ ಕೂಡ ಪ್ರಾರಂಭ ಮಾಡ್ತಾ ಇದ್ವಿ. 2019ರಲ್ಲಿ ಅಪ್ಲಿಕೇಶನ್ ಹಾಕಿದಾರಲ್ಲ ಅದರಲ್ಲೇ ತಗೊಂತೀವಿ. ಹಿಂದೆ ತಪ್ಪು ಮಾಡಿದ್ರಿಂದ ಇವತ್ತು ಜನಕ್ಕೆ ತೊಂದರೆ ಆಗ್ತಾ ಇದೆ. ಮತ್ತೆ ಶಕ್ತಿಯಿಂದ ಸ್ವಲ್ಪ ಜನ ಜಾಸ್ತಿ ಆಯ್ತಲ್ಲ, ಅದರಿಂದನೂ ಸ್ವಲ್ಪ ಆಗಿದೆ. ಹೊಸ ಬಸಸ್ಸು ಬರ್ತಾ ಇದೆ, ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಈ ಮುಂದಿನ ಶಾಲಾ ಕಾಲೇಜಿಗೆ ಪ್ರಾರಂಭ ಆಗುತ್ತಲ್ಲ ಆ ಸಮಯಕ್ಕೆ ಯಾವುದು ಕೂಡ ಸಮಸ್ಯೆ ಆಗಲ್ಲ ಅಂತ ಭಾವಿಸಿದ್ವಿ. ಈಗ ಈ ಬಸ್ ಸ್ಟ್ಯಾಂಡ್ ಹೆಂಗಿದೆ ಕಾಂತಿನಗರ? ಒಂದ್ನಿಮಿಷ, ಹಿಂದೆ ಇಲ್ಲ, ಒಂದು ಹಿಂದೆ ನರ್ಮ್ ಸ್ಕೀಮ್ ಅಂತ ಇತ್ತು UPA ಸರ್ಕಾರ ಇದ್ದಾಗ. ಆಗ ನಗರ ಸಾರಿಗೆಗೆ ಆ ಕಾಲದಲ್ಲಿ ಹೆಚ್ಚು ಒಪ್ಪಂದ ಆಯ್ತು. ಆವಾಗ ಅಲ್ಲಿ BMTC ಎಲ್ಲ ಆಯ್ತು. ಈ ಬಸ್ ಸ್ಟ್ಯಾಂಡು ಅಷ್ಟೇ, ನಾನೇ ಅಲ್ಲಿ ಬಂದು ಫೌಂಡೇಶನ್ ಹಾಕಿದ್ದು. ಆಮೇಲೆ ನಾಳಿದ್ದಂತ ಸಂದರ್ಭದಲ್ಲಿ ಬೆಳಗಾವ್ ಜಿಲ್ಲೆ ಇರ್ಬೋದು ಅಥವಾ ಧಾರವಾಡ ಜಿಲ್ಲೆ, ಗದಗ ಜಿಲ್ಲೆ, ಈ ಭಾಗದಲ್ಲಿ ಬಾಗಲಕೋಟೆ, ಈ 5-6 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಬಸ್ ಸ್ಟ್ಯಾಂಡ್ ನಾನೇ ಕೊಟ್ಟಿದ್ದೆ. ನಿಮ್ಮಲ್ಲಿ ಇನ್ನೊಂದು ಭರವಸೆ ಇದೆ, ಆ ತರ ಏನು ಗಾಂಧಿನಗರ ಮತ್ತೆ ಆಮೇಲೆ ನಮ್ಮ ಯಶವಂತಪುರ ಬಸ್ ಸ್ಟ್ಯಾಂಡ್ ಅದಾವ ಅಂತ ಆ ಮಾದರಿಯಲ್ಲೇ ಬರ್ತೀನಿ. ಯಾಕಂತ ಇಲ್ಲ, ಯಾಕಂದ್ರೆ ಈಗೆಲ್ಲ ಕಮರ್ಷಿಯಲ್ ಬೇಗ ಇದೆ. ಆ ತರ ಕಟ್ಟಿದ್ರೆ ಒಂದು ಸ್ಟೆಪ್ ಆಳ್ ಗೇಟ್ ಅಂತ ಹೇಳಿ ಎಲ್ಲ ಸಿಗ್ಬೋದ್ರ ಒಂದು ಬಿಲ್ಡಿಂಗ್ ಅಲ್ಲಿ ಅಂತ ಹೇಳಿ. ಇಸಲಿ ಮಾಡ್ ಪ್ಲೀಸ್ ಸರ್. ಈಗ ಏನಾದ್ರು ಸರ್ ಬೆಳಗಾವಿ ಮನವಿ ಕೊಡಲಿ, ಈ ಭಾಗದ ನಮ್ಮ ಲೋಕಲ್ ರೆಪ್ರೆಸೆಂಟೇಟಿವ್ಸ್ ಮನವಿ ಕೊಟ್ಟರೆ ಪರಿಗಣಿಸ್ತೀನಿ.